ಸಂವಿಧಾನನ ಕಿತ್ತಾಕ್ತೀವಿ, ಸಂವಿಧಾನನ ಬದಲಾಯಿಸ್ತೀವಿ, ಸಂವಿಧಾನ ಬುಡಮೇಲೆ ಮಾಡ್ತೀವಿ ಅಂತಕ್ಕಂಥ ಕೂಗು ಕೇಳಿಸ್ತಾ ಇಲ್ಲ. ಹಾಗಾಗಿ ಈ ಸಂವಿಧಾನ ಉಳಿಯುತ್ತೆ. ಆದರೆ ಬಹಳ ನೋವಿನ ಸಂಗತಿ ಏನಂತಂದ್ರೆ, ಸಂವಿಧಾನವನ್ನು ಅಪ್ರಸ್ತುತಗೊಳಿಸ್ತಾ ಇದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ಇವತ್ತು ನಮ್ಮನ್ನ ಆಳುವವರಿಗೆ ಸಿಕ್ಕಿರೋ ಶಿಕ್ಷಣನೇ ಬೇರೆ. ನಾಲ್ವಡಿಯವರು 16-17 ವರ್ಷದಲ್ಲಿ ಬರೆದಂತ ಜಡ್ಜ್ಮೆಂಟ್ಗು ಮಹಾನ್ ಕಾನೂನು ಪಂಡಿತರಾದಂಥ ಸೆಷನ್ ನ್ಯಾಯಾಧೀಶರು ಬರೆದಂಥ ಜಡ್ಜ್ಮೆಂಟು ಸಮನಾಗಿದೆ. ಈ ಸಂವಿಧಾನದ ಶಿಕ್ಷಣವನ್ನು ಅವರು ಪಡೆದು ಪ್ರಾಮಾಣಿಕವಾಗಿ ಅದನ್ನು ಅನುಷ್ಠಾನಗೊಳಿಸಿದ್ರೆ ದೇಶದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಇವತ್ತು ನಮ್ಮನ್ನು ಆಳ್ತಕ್ಕಂಥ ಜನರು ಮುಂದೆ ಇರ್ತಕ್ಕಂಥ ಬಹುದೊಡ್ಡ ವಿಚಾರ ಅಜೆಂಡಾ ಏನು ಅಂತಂದ್ರೆ, ಮುಂದಿನ ಎಲೆಕ್ಷನ್ ನಾವೇನು ಗೆಲ್ಲಬೇಕು, ಮುಂದಿನ ಜನಾಂಗಕ್ಕೆ ನಾವೇನು ಮಾಡಬೇಕು ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಅದಾಗಬೇಕು ಅಂತ ಅನ್ನೋದಾದರೆ, ನನ್ನ ಅಭಿಪ್ರಾಯದಲ್ಲಿ ಇವತ್ತು ನಮ್ಮನ್ನು ಆಳುವವರು, ಅದು ಯಾವುದೇ ಪಕ್ಷ ಆಗಿರಲಿ, ಒಬ್ಬ ರಾಜಕೀಯ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಅಂತ ನಾವೇನು ಕರಿತೀವಿ, ಒಬ್ಬ ಜನಪ್ರತಿನಿಧಿ ಅಂತ ಏನು ಕರಿತೀವಿ, ಒಬ್ಬ ಅಧಿಕಾರಿ ಅಂತ ಏನು ಕರಿತೀವಿ, ನಮ್ಮನ್ನು ಆಳ್ತಕ್ಕಂಥ ಆಡಳಿತದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿದೆ ಸಂವಿಧಾನದ ಶಿಕ್ಷಣ. ಆದರೆ ಇವತ್ತು ನಮ್ಮ ಮುಂದೆ ದೇಶದಲ್ಲಿ ಕೆಲವರು ಸಂವಿಧಾನ ಗೊತ್ತಿದೆ, ಆದರೆ ಬೇರೆಯವರಿಗೆ ಹೇಳ್ತಾರೆ, ಆದರೆ ಅವರು ಪಾಲಿಸೋದು ಇಲ್ಲಿ ಕೆಲವರು ಅರ್ಧಂಬರ್ಧ ಗೊತ್ತಿದೆ, ಪೂರ್ತಿ ಗೊತ್ತಿಲ್ಲ. ಬಹುಪಾಲು ಜನರಿಗೆ ಸಂವಿಧಾನ ಗೊತ್ತೇ ಇಲ್ಲ. ಇದು ಕಳೆದ 5 ವರ್ಷಗಳಲ್ಲಿ ನಾನು ನನ್ನ ಬಳಗ ಈ ಸಂವಿಧಾನ ಓದು ಅಭಿಯಾನದಿಂದ ಕಲಿತಂತಹ ಒಂದು ಪಾಠ. ದೇರ್ ಇಸ್ ಎ ಹಂಗ್ರಿ ಅಮಂಗ್ ದಿ ಪೀಪಲ್ ಟು ನೋ ಅಬೌಟ್ ದಿ ಕಾನ್ಸ್ಟಿಟ್ಯೂಷನ್, ಹೇಳುವವರೇ ಇಲ್ಲ. ಹಾಗಾಗಿ ಸಂವಿಧಾನದ ಅರಿವನ್ನು ತಿಳಿಪಡಿಸ್ತಕ್ಕಂಥ ಒಂದು ದೊಡ್ಡ ಕಾಯಕ ಇವತ್ತು ನಾವು ಮಾಡಿದ್ದೀವಿ. ನಾನು ನನ್ನ ಬಳಗ ನಾವೊಂದಷ್ಟು ಕೆಲಸ ಮಾಡಿದ್ದೀವಿ, ಆದರೆ ಕಾಲೇಜು ವಿದ್ಯಾವಂತ ಯುವಕರನ್ನು ನಾವು ತಲುಪೋದಕ್ಕೆ ಸಾಧ್ಯ. ಆದರೆ ಈ ದೇಶದಲ್ಲಿ ಬಹುದೊಡ್ಡ ಅನಕ್ಷರಸ್ಥರಿದ್ದಾರೆ, ಗ್ರಾಮಾಂತರ ಪ್ರದೇಶದಲ್ಲಿದ್ದಾರೆ, ಮುಗ್ಧರಿದ್ದಾರೆ, ಸಂವಿಧಾನ ಅಂದ್ರೆ ಏನು ಗೊತ್ತಿಲ್ಲದೆ ಇರ್ತಕ್ಕಂತ ಇದ್ದಾರೆ. ಅವ್ರು ಏನ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಾವು ನಮ್ಮ ಬಳಗಾಯ ನಮಗೆ ಹೊಡೆದಂತಹ ಒಂದು ಯೋಚನೆ ಏನು ಅಂತಂದ್ರೆ, ಈ ದೇಶದ ಅನಕ್ಷರಸ್ಥ ಕೃಷಿ ಕೂಲಿಗಾರರಿಗೆ ನೀವು ಕೇಳಿ ರಾಮಾಯಣ ಮಹಾಭಾರತ ಎಪಿಸೋಡ್ ಆಫ್ಟರ್ ಎಪಿಸೋಡ್ ಅವ್ರು ನಿಮ್ಮ ಮುಂದೆ ಕತೆ ಹೇಳಿದ ಹಾಡು ಹೇಳ್ತಾರೆ. ಆದ್ರೆ ಅವರ ಅವಿದ್ಯಾವಂತ, ಈ ಅವಿದ್ಯಾವಂತರಿಗೆ ರಾಮಾಯಣ ಮಹಾಭಾರತ ನಾವು ತಿಳಿಸೋದಕ್ಕೆ ಕಲಿಸೋದಕ್ಕೆ ಸಾಧ್ಯ ಆಗೋದಾದ್ರೆ ಸ್ನೇಹಿತರೆ, ಈ ಸಂವಿಧಾನನ ಕಲಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಾಂಸ್ಕೃತಿ ಎಲ್ಲ ಪ್ರಕಾರಗಳನ್ನ ಬಳಕೆ ಮಾಡಿಕೊಂಡು ಅದರಲ್ಲೂ ಕನ್ನಡ ಜನಶಕ್ತಿ ಕೇಂದ್ರ ಅಂತ ಸಂಸ್ಥೆಗಳು ಇದರ ಬಗ್ಗೆ ಅಧ್ಯಯನ ಮಾಡಬೇಕಾಗಿದೆ, ಕ್ರಿಯಾಶೀಲರಾಗಬೇಕಾಗಿದೆ. ಈ ದೇಶದ ಜನರಿಗೆ ಎಲ್ಲ ಪ್ರಕಾರಗಳಲ್ಲಿ ಸಂವಿಧಾನವನ್ನು ತಿಳಿಪಡಿಸ್ತಕ್ಕಂಥ ಕೆಲಸ, ಸಂವಿಧಾನದ ಬಗ್ಗೆ ಜನರು ಜಾಗೃತರಾದರೆ ದೇಶ ಸರೋಗುತ್ತೆ ಅಂತಕ್ಕಂಥದ್ದು. ಸಂವಿಧಾನ ಜಾರಿಗೆ ಬಂದು 76 ವರ್ಷಗಳಾಗಿದೆ. ಕಳೆದ 76 ವರ್ಷಗಳಲ್ಲಿ ಸ್ನೇಹಿತರೆ ನಾವೊಂದಷ್ಟು ಸಾಧನೆಯನ್ನು ಮಾಡಿದ್ದೀವಿ. ಇವತ್ತು ಸಂವಿಧಾನನ ಬದಲಾಯಿಸ್ತೀವಿ, ಸಂವಿಧಾನನ ಕಿತ್ತಾಕ್ತೀವಿ ಅನ್ನೋ ಕೂಗು ನಿಂತೋಗಿದೆ. ಅದಕ್ಕೆ ಕಾರಣ ನಿಮ್ಮೆಲ್ಲರ ಧ್ವನಿ. ನನಗೆ ವಿಶ್ವಾಸ ಇದೆ, ಇವತ್ತು ಸಂವಿಧಾನನ ಕಿತ್ತಾಕ್ತೀವಿ, ಸಂವಿಧಾನನ ಬದಲಾಯಿಸ್ತೀವಿ, ಸಂವಿಧಾನ ಬುಡಮೇಲೆ ಮಾಡ್ತೀವಿ ಅಂತಕ್ಕಂಥ ಕೂಗು ಕೇಳಿಸ್ತಾ ಇಲ್ಲ. ಹಾಗಾಗಿ ಈ ಸಂವಿಧಾನ ಉಳಿಯುತ್ತೆ. ಆದರೆ ಬಹಳ ನೋವಿನ ಸಂಗತಿ ಏನಂತಂದ್ರೆ, ಸಂವಿಧಾನವನ್ನು ಅಪ್ರಸ್ತುತಗೊಳಿಸ್ತಾ ಇದ್ದಾರೆ, ಸಂವಿಧಾನವನ್ನು ಅಪವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಯಾವ ರೀತಿ ಅಪ್ರಸ್ತುತಗೊಳಿಸ್ತಾ ಇದ್ದಾರೆ ಅನ್ನೋದಕ್ಕೆ ನಿಮಗೊಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ. ಭಾರತದ ಸಂವಿಧಾನದ ಯಾವುದೇ ಅನುಚ್ಛೇದದಲ್ಲಿ
ಅದರ ಮೂಲ ತತ್ವಗಳು ಯಾವುವು ಅಂತಕ್ಕಂಥ ತನ್ನ ಸ್ಪಷ್ಟೀಕರಿಸಲಿ. ನೋ ಆರ್ಟಿಕಲ್ ಇನ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೂ ನಾಟ್ ಸ್ಪೆಸಿಫೈ ವಾಟ್ ಆರ್ ಇಟ್ಸ್ ಬೇಸಿಕ್ ಫೀಚರ್ಸ್. ಆದರೆ ಭಾರತ ಸರ್ವೋಚ್ಚ ನ್ಯಾಯಾಲಯ 1973 ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಮೊದಲನೇ ಬಾರಿಗೆ ಸಂವಿಧಾನದ ಮೂಲ ತತ್ವಗಳು ಯಾವುವು ಅಂತಕ್ಕಂಥದ್ದನ್ನ ಪ್ರಸ್ತಾಪ ಮಾಡಿ ಪಟ್ಟಿ ಮಾಡಿ. ಅದಾದ ನಂತರ ಅನೇಕ ತೀರ್ಪುಗಳಲ್ಲಿ ಆ ಪಟ್ಟಿಗೆ ಒಂದಷ್ಟು ಸೇರಿಸಿ, ಅದರಲ್ಲಿ ಒಂದು ಮೂಲ ತತ್ವ ಸಾಮಾಜಿಕ ನ್ಯಾಯ. ರಾಜ್ಯದ ಹಾಗೂ ದೇಶದ ಜನರಿಗೆ ಸಂವಿಧಾನದ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ಚಿಂತಿಸುವಂಥ ಕೆಲಸ ಮಾಡಿದ್ದೀರಾ, ಅದು ಮಹತ್ತರವಾದಂಥ ಕೆಲಸ. ಹಾಗಾಗಿ ನಿಮಗೆ ಈ ಪ್ರಶಸ್ತಿ. ಸ್ನೇಹಿತರೆ, ಪುಸ್ತಕ ಬರೆದಿದ್ದು ನಾನು ಅನ್ನೋದು ನಿಜ, ಆದರೆ ಈ ಪುಸ್ತಕನ ಮುಂದೆ ಇಟ್ಕೊಂಡು ಸಂವಿಧಾನ ಓದು ಅಭಿಯಾನ ಇಡೀ ರಾಜ್ಯ ದೇಶದಲ್ಲಿ ಮಾಡಿದಂಥ ಕೀರ್ತಿ ನನ್ನದಲ್ಲ. ಈ ಅಭಿಯಾನದ ಹಿಂದೆ ಅನೇಕ ಜನ ದುಡಿದಿದ್ದಾರೆ. ಈ ರಾಜ್ಯದ ಈ ದೇಶದ ಜನರೇ ತಮ್ಮ ಕಿಸೆಯಿಂದ ದುಡ್ಡಾಕಿ ಕಾರ್ಯಕ್ರಮಗಳನ್ನು ನಡೆಸಿ ಕಳೆದ 10 ವರ್ಷಗಳಲ್ಲಿ, ಅಂದರೆ ನಾನು ರಿಟೈರ್ ಆದ ನಂತರ ಜಡ್ಜ್ ಆಗಿದ್ದಾಗ ನನಗೆ ಯಾವ ಪ್ರಶಸ್ತಿ ಬರಲಿಲ್ಲ, ಅದಕ್ಕೆ ಮುಂಚೆನೂ ಬರಲಿಲ್ಲ. ಆದರೆ ರಿಟೈರ್ ಆದ ನಂತರ ನನಗೆ ಒಂದಷ್ಟು ಪ್ರಶಸ್ತಿಗಳು. ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಅವರು ಹೇಳಿದಂಗೆ ಕೇವಲ ಪ್ರಶಸ್ತಿಗಳಲ್ಲ, ಆ ಪ್ರಶಸ್ತಿಗಳ ಜೊತೆಯಲ್ಲೇ ಒಂದಷ್ಟು ನಗದು ಬಂತು. ಈ ಎಲ್ಲ ನಗದನ್ನ ಸಂವಿಧಾನ ಓದು ಅಭಿಯಾನಕ್ಕೆ ನಾವು ಬಳಸಿ. ಮೊನ್ನೆ ಪತ್ರಿಕೆಯಲ್ಲಿ ಈ ಸುದ್ದಿ ಬಂದಾಗ ನನ್ನ ತಮ್ಮನ ಮಗಳು ಅಲ್ಲಿ ಕೂತಿದ್ದಾಳೆ ನೇಹ ಅಂತ, ನನ್ನ ಪಾರ್ಟಿ ಯಾವಾಗ ಅಂತ. ಆಗ ನನ್ನ ಹೆಂಡತಿ ಹೇಳಿದ್ರು, ಇಲ್ಲ ನಮ್ಮ ಪಾರ್ಟಿ ಗೀಟಿಗೆ ಹಣ ಖರ್ಚು ಮಾಡಬಾರ್ದು, ಯಾವುದಾದ್ರೂ ಒಂದು ಸತ್ಕಾರ್ಯಕ್ಕೆ ಇದನ್ನು ಬಳಸಬೇಕು ಅಂತಕ್ಕಂಥ ಮಾತು ನನ್ನ ಹೆಂಡತಿಯಿಂದ ಬಂತು. ನಾನು ಉಲ್ಲಂಘನೆ ಮಾಡೋಕ್ಕಾಗತ್ತ ಅದು ಈ ವಯಸ್ಸಿನಲ್ಲಿ? ಹಾಗಾಗಿ ಈ ಏನು ನೀವು ಈ ಪ್ರಶಸ್ತಿಯ ಜೊತೆ ನನಗೆ ನಗದು ಹಣವನ್ನು ಕೊಟ್ಟಿದ್ದೀರಾ, ಅದನ್ನೂ ಸಹ ಈ ಸಂವಿಧಾನ ಓದು ಅಭಿಯಾನಕ್ಕೆ ಬಳಸಲಾಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು 1947 ಹಿಂದೆ ಬ್ರಿಟಿಷರನ್ನು ಹೊರತುಪಡಿಸಿ ಭಾರತ ದೇಶದಲ್ಲಿ ಸರಿಸುಮಾರು 600 ಜನ ರಾಜ ಮಹಾರಾಜ ವಿವಿಧ ಪ್ರದೇಶಗಳನ್ನು ಆಳ್ತಾ ಇತ್ತು. ಆದರೆ ಆ ರಾಜರು ಯಾರೂ ಕೂಡ ಇಂಥ ಕೆಲಸ ಮಾಡಿ, ಆದರೆ ನಾಲ್ವಡಿಯವರು ಶಿಕ್ಷಣ, ಆರೋಗ್ಯ, ಕೈಗಾರಿಕೆ, ಕೃಷಿ, ವಿದ್ಯುಚ್ಛಕ್ತಿ, ವಿಜ್ಞಾನ, ಸಾಹಿತ್ಯ, ಸಂಸ್ಕೃತಿ, ಸಂಗೀತ ಹಲವು ಕ್ಷೇತ್ರಗಳಲ್ಲಿ ಮಹಾನ್ ಸಾಧನೆಯನ್ನು ಮಾಡಿ ತೋರಿಸ್ಕೊಂಡು ಬೇರೆ ಯಾರೂ ಮಾಡದೇ ಇರತಕ್ಕಂಥ ಸಮಕಾಲೀನರು ಯಾರು? ನಾಲ್ವಡಿ ಕೃಷ್ಣರಾಯರು ಒಬ್ಬರು ಈ ದೇಶದಲ್ಲಿ ಹೇಗೆ ಮಾಡಲಿಕ್ಕೆ ಸಾಧ್ಯ ಆಯ್ತು ಅಂತ ಅನ್ನೋ ಪ್ರಶ್ನೆ ನನಗೆ ಬಹಳ ದಿವಸದಿಂದ ಕಾಡ್ತಾ ಇತ್ತು. ಆಮೇಲೆ ಅನೇಕ ದಿವಸಗಳ ವರ್ಷಗಳ ನಂತರ ನಾನು ಕಂಡುಕೊಂಡಂತಹ ಒಂದು ಸತ್ಯ ಏನು ಅಂತಂದರೆ, ನಾಲ್ವಡಿಯವರು ಬಾಲ್ಯದಲ್ಲಿ ಸಂಸ್ಕೃತ ಪಾಠ ಹೇಳಿಕೊಡೋಕ್ಕೆ ಬೇರೆ ಗುರುಗಳು, ಕನ್ನಡ ಪಾಠ ಹೇಳ್ಕೊಡೋಕ್ಕೆ ಬೇರೆ ಗುರುಗಳು, ಕುದುರೆ ಸವಾರಿ ಮಾಡೋದಕ್ಕೆ ಬೇರೆ ಗುರುಗಳು, ಸಂಗೀತ ಕಲಿಯೋದಕ್ಕೆ ಬೇರೆ ಗುರುಗಳು, ಈ ರೀತಿ ಎಲ್ಲ ಇತ್ತು. ಆದರೆ ಅವರು 16ನೇ ವರ್ಷ ಪ್ರಾಯಕ್ಕೆ ಬಂದಾಗ ಸರ್ ಸ್ಟ್ರೌಟ್ ಫ್ರೇಸರ್ ಅಂತಕ್ಕಂಥ ಒಬ್ಬ ಬ್ರಿಟಿಷ್ ಸಿವಿಲ್ ಅಧಿಕಾರಿ ಆಡಳಿತ ಹೆಂಗೆ ನಡೆಸಬೇಕು ಅಂತಕ್ಕಂಥ ತರಬೇತಿಯನ್ನು ಫ್ರೇಸರ್ ಅವರು ನಾಲ್ವಡಿಯನ್ನು ಒಂದು ದಿವಸ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಕರ್ಕೊಂಡ್ಬರ್ತಾರೆ. ಅಲ್ಲೊಂದು ಸೆಷನ್ ಕೋರ್ಟಲ್ಲಿ ಇವರನ್ನು ಕೂರಿಸ್ತಾರೆ. ಆ ಇಡೀ ದಿವಸ ನಡೆದಂಥ ಪ್ರಕರಣದ ದಿನಚರಿಯನ್ನು ನೀನು ಡೈರಿನಲ್ಲಿ ಬರೆಯಂತ. ಆ ರೀತಿ 30 ದಿವಸಗಳ ಕಾಲ ನಾಲ್ವಡಿಯವರು ಕೋರ್ಟಲ್ಲಿ ಕೂತ್ಕೊಂಡು ಒಂದು ಗಂಭೀರವಾದ ಸೆಷನ್ ಕೇಸ್ನ ಡೈರಿಯನ್ನು ಬರ್ಕೊಡ್ತಾರೆ.
ಇವತ್ತು ಆರ್ಗ್ಯುಮೆಂಟ್ ಮುಗಿದೋಯ್ತು, ನನಗೆ ನೆಕ್ಸ್ಟ್ ಏನ್ ಜವಾಬ್ದಾರಿ ಅಂತ ಫ್ರೇಸರ್ ಅನ್ನ ಕೇಳಿದಾಗ ಅವರು ಫ್ರೇಸರ್ ಹೇಳ್ತಾರೆ, ನೀನೊಂದು ಜಡ್ಮೆಂಟ್ ಬರಿ, ಅದನ್ನ ಒಂದು ಸೀಲ್ಡ್ ಕವರ್ನಲ್ಲಿರು, ಅದು ನಾನು ಕೊಡು ಅಂತ. ಅದೇ ರೀತಿ ಒಂದು 4-5 ದಿವಸದಲ್ಲಿ ನಾಲ್ವಡಿಯವರು ಒಂದು ಜಡ್ಮೆಂಟ್ ಬರೀತಾರೆ, ಸೀಲ್ ಕವರ್ನಲ್ಲಿ ಫ್ರೇಸರ್ ಕೊಡ್ತಾರೆ. ಅದಾದ ಒಂದು ತಿಂಗಳಿಗೆ ಸೆಷನ್ ಜಡ್ಮೆಂಟ್ ಪ್ರನೌನ್ಸ್ ಮಾಡ್ತಾರೆ ಕೋರ್ಟಲ್ಲಿ. ಆಗ ಫ್ರೇಸರ್ ತೆಗೆದು ನೋಡ್ತಾರೆ, ನಾಲ್ವಡಿಯವರು 16-17 ವರ್ಷದಲ್ಲಿ ಬರೆದಂಥ ಜಡ್ಜ್ಮೆಂಟ್ಗೂ ಮಹಾನ್ ಕಾನೂನು ಪಂಡಿತರಾದಂಥ ಸೆಷನ್ ನ್ಯಾಯಾಧೀಶರು ಬರೆದಂಥ ಜಡ್ಜ್ಮೆಂಟು ಸಮನಾಗಿರುತ್ತೆ. ಈ ಉದಾಹರಣೆಯಿಂದ ನಾವೇನು ತಿಳ್ಕೋಬಹುದು ಅಂತಂದ್ರೆ, ಸರ್ ಸ್ಟ್ರೌಟ್ ಫ್ರೇಸರ್ ಅವರು ನಾಲ್ವಡಿಯವರನ್ನ ಆಧುನಿಕ ವಿಜ್ಞಾನಕ್ಕೆ, ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ಕೈಗಾರಿಕಾ ಪ್ರಗತಿಗೆ, ಕೃಷಿ ಪ್ರಗತಿಗೆ, ಈ ರೀತಿ ಎಲ್ಲ ರೀತಿಯಲ್ಲಿ ಅವರನ್ನು ಪರಿಚಯಿಸ್ತಾರೆ. ಆ ಜ್ಞಾನದಿಂದ ನಾಲ್ವಡಿಯವರು ಅಂತಹ ಪ್ರಗತಿಪರವಾದಂಥ, ಉತ್ತಮವಾದಂಥ, ಜನಪರವಾದಂಥ, ಜನಕಲ್ಯಾಣಕ್ಕೆ ಅವಶ್ಯಕವಾಗಿ ಬೇಕಾದಂಥ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಆಯಿತು ಅನ್ನೋದು ನನ್ನ ಅಭಿಪ್ರಾಯ.